ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮತ್ತು ಭೂಗತ ಜಗತ್ತು ಇವು ಮೂರು ಒಗ್ಗೂಡಿ ಬಹಳ ವ್ಯವಸ್ಥಿತವಾಗಿ ನೌಶಾದ್ ಖಾಸಿಂಜಿ ಅವರ ಹತ್ಯೆಯನ್ನು ಮಾಡಿದ್ದಾರೆ. ಒಬ್ಬ ನೌಶಾದ್ ಖಾಸಿಂಜಿ ಅಂತ ವಕೀಲರನ್ನ, ಬಡವರ ಪರವಾದ ವಕೀಲ, ಬಹುಶಃ ನಾನು ಅವ್ರನ್ನ ಅವ್ರ ಜೊತೆ ಸಂಬಂಧ ಇರಲಿಲ್ಲ, ಮಂಗಳೂರು ಸಭೆಗೆ ಬಂದ ಪ್ರತಿಯೊಬ್ಬರೂ ಕೂಡ ಎಷ್ಟು ಜಾತ್ಯಾತೀತವಾದಿ ಆಗಿದ್ರು ನೌಶಾದ್ ಖಾಸಿಂಜಿ ಅನ್ಲಿಕ್ಕೆ ಅವರ ಪರವಾದಂತ ಅವರ ಸೀನಿಯರ್ ಅಡ್ವೊಕೇಟ್, ಬೇರೆ ಬೇರೆ ಅವರ ಸ್ನೇಹಿತರು ಅವರ ದುಃಖ ದುಮ್ಮಾನವನ್ನು ಕೇಳಿ ಇವತ್ತೂ ಕೂಡ ಒಬ್ಬ ಜಾತ್ಯಾತೀತ ಮನುಷ್ಯನ ನಾವು ಕಳ್ಕೊಂಡು ಧರ್ಮದ ಆಚೆಗೆ ಧರ್ಮವನ್ನು ಮೀರಿ ಅವರು ಬಡವರಿಗೆ ಸಹಾಯನ ಮಾಡ್ತಿದ್ರು ಅನ್ನೋದು ನಾವು ನೆನಪಿಸಬೇಕಾದ ಸಂಗತಿ. ಇವತ್ತು ನೌಶಾದ್ ಖಾಸಿಂಜಿ ನಮ್ಮ ಜೊತೆ ಇಲ್ಲದೆ ಇರೋದು ಬರೀ ಮುಸ್ಲಿಮರಿಗೆ ಆದ ನಷ್ಟ ಅಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇದು ಕರ್ನಾಟಕ ಮತ್ತು ಭಾರತಕ್ಕೆ ಆದಂಥ ಬಹುದೊಡ್ಡ ನಷ್ಟ ಇದು. ಆ ಕಾರಣಕ್ಕಾಗಿಯೇ ಅನ್ವರ್ ಸಾದತ್ ಅವರು ನನಗೆ ಫೋನ್ ಮಾಡಿದಾಗ ನಾನು ಭಟ್ಕಳಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ದು. ಯಾಕೆಂದರೆ ಇವತ್ತು ಹೋರಾಟಗಾರರ ಪರಂಪರೆಯೇ ಕಡಿಮೆ. ಅವರು ನಿಜವಾಗಲೂ ಮೇ 4 ಟಿಪ್ಪು ಸುಲ್ತಾನ್ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಹುತಾತ್ಮನಂತ ಪ್ರಪಂಚ ಕಂಡ ಬಹುದೊಡ್ಡ ವೀರ, ಅಂತ ವೀರರ ಪರಂಪರೆಗೆ ನಮ್ಮ ನೌಶಾದ್ ಖಾಸಿಂಜಿ ಸೇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಂಧುಗಳೇ, ಈ ರೀತಿ ಕಗ್ಗೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಅವ್ಯಾಹತವಾಗಿ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೀತಾನೇ ಇದೆ. ಯಾವನೋ ರವಿ ಪೂಜಾರಿ ಅಂತ ಒಬ್ಬ ಹೇಳಿ, ಯಾವನ ಚೋಟಾ ಶಕೀಲ್ ಅಂತ ಒಬ್ಬ ನಾನ್ ಸೆನ್ಸ್ ಲೋಫರ್, ಯಾವನ ದಾವೂದ್ ಇಬ್ರಾಹಿಂ ಅಂತ ಭೂಗತ ಜಗತ್ತಿನ ಥರ್ಡ್ ರೇಟ್ ರೌಡಿಗಳು, ಇವರುಗಳು ಮಾನವ ಹಕ್ಕುಗಳ ಹೋರಾಟಗಾರನ ಕಗ್ಗೊಲೆ ಮಾಡುವಷ್ಟು ಇವರಿಗೆ ಧೈರ್ಯ ಬಂತಲ್ಲ ಅನ್ನೋದ್ರ ಬಗ್ಗೆ ನಾವು ವಿಷಾದಿಸ್ಬೇಕು. ಮತ್ತು ಅಂತ ನಾಯಿಗಳು ಅವರಿಗೆ ಎದುರುಗಡೆ ಬಂದು ಮಾತಾಡುವಷ್ಟು ತಾಕತ್ತಿಲ್ಲ, ಎಲ್ಲೋ ಕೂತ್ಕೊಂಡು ಹೇಳಿಗಳ ರೀತಿಯಲ್ಲಿ ಬದುಕ್ತಾ ಯಾರ್ಯಾರನ್ನ ಕಗ್ಗೊಲೆ ಮಾಡಿಸುವಂತ ನೀಚ ಕೃತ್ಯಕ್ಕೆ ಬಲಿಯಾಗ್ತಾ ಇದೆ ಇವತ್ತು ಕರಾವಳಿ ಕರ್ನಾಟಕ. ಅವ್ರಿಗೆ ನಾವು ಈಗಾಗಲೇ ಹಿಂದೆನೆ ವಾರ್ನ್ ಮಾಡಿದ್ದಾವೆ, ನಿಮ್ಮ ರೌಡಿಗಳ ಜಗತ್ತಿದ್ರೆ ಅದು ನಿಮ್ಮ ರೌಡಿಗಳಿಗೆ ಬಿಟ್ಟಿದ್ದು, ಹೋರಾಟಗಾರರಿಗೆ ಮಾನವ ಹಕ್ಕು ಹೋರಾಟಗಾರರನ್ನ ಹತ್ಯೆ ಮಾಡೋದು ಅದ್ರ ಮುಖಾಂತರ ನೀವು ಸೇಡ್ ತೀರ್ಸ್ಕೊಳಕ್ ಹೋಗ್ಬಾರ್ದು. ನಿಮ್ಮ ಹೇಳಿತನದ ಬದುಕು ನಿಮ್ಮಲ್ಲಿ ಇಟ್ಕೊಳ್ಳಿ. ಅವನ ಚೋಟಾ ಶಕೀಲ್ ಇರ್ಬೋದು, ಅವನ ಅಪ್ಪ ಇರ್ಬೋದು, ಅಥವಾ ಯಾವ ರವಿ ಪೂಜಾರಿ ಇರ್ಬೋದು, ಇನ್ಯಾವನ ಇರ್ಬೋದು, ಅವರು ಹೇಡಿಗಳು. ಅವ್ರಿಗೆ ಈ ತರ ಮುಖವನ್ನು ಜನರ ಮುಂದೆ ಮುಖ ತೋರಿಸ್ಲಿಕ್ಕೆ ಆಗದಂತ ಇಂಥ ಒಂದು ಪರಂಪರೆಯವರು ಈ ರೀತಿ ನೌಶಾದ್ ಖಾಸಿಂಜಿ ಅಂತ ಒಬ್ಬರನ್ನ ಹತ್ಯೆ ಮಾಡೋದ್ರ ಮುಖಾಂತರ ಅವರು ನರಕಕ್ಕೆ ಹೋಗ್ತಾರೆ. ಇವತ್ತಿನ ರಾಜಕಾರಣವನ್ನು ನೋಡ್ತೀನಿ, ಇವತ್ತು ಮುಸ್ಲಿಮರು ಒಬ್ರು ಒಳ್ಳೆ ಅಡ್ವೊಕೇಟ್ಗಳಾಗೋದು, ಬಡವರ ಪರಿ ದನಿ ಎತ್ತಲಿಕ್ಕೆ ಆಗದಿರುವಂತ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಿಮ್ಮ ಕಾರವಾರ ಜಿಲ್ಲೆಯಲ್ಲೇ ಒಬ್ಬ ಎಂಥದ್ದು ಹೆಗಡೆ ಅಂತವನು, ಅವನು ಮುಸಲ್ಮಾನರ ಬಗ್ಗೆ ಇತ್ತೀಚೆಗೆ ರಾಜಕೀಯ ಭಾಷಣದಲ್ಲಿ ಅವನು ಹೇಳಿಕೆ ಕೊಟ್ಟಿದ್ದು ನೋಡಿರ್ಬೋದು. ಅವ್ರಿಗೆ ನಾವು ನಮಾಜ್ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, ಅವ್ರಿಗೆ ನಾವು ಬೇರೆ ಅವ್ರ ಹಬ್ಬ ಮಾಡಕ್ ಬಿಡೋಲ್ಲ ಅಂತ ಹೇಳಿ ನಾಚಿಕೆ ಕೆಟ್ಟಂತ ಭಾಷಣವನ್ನ ಅವನು ಮಾಡ್ದ. ಇನ್ನೊಬ್ಬ ಅವನು ತಲೆ ಕತ್ತರಿಸ್ತೀವಿ ಅಂತ ಮಾತಾಡ್ತಾನೆ, ವರುಣ್ ಗಾಂಧಿ ಅಂತವನು. ಇನ್ನೊಬ್ಬ ತಿಥಿ ಮಾಡ್ತೀವಿ ಮುಸ್ಲಿಮರದು ಅಂತ ಹೇಳ್ತಾನೆ. ಇವತ್ತು BJP ಮತ್ತು ಸಂಘ ಪರಿವಾರ ಬಹಳ ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಸರ್ವನಾಶ ಮಾಡಲಿಕ್ಕೆ, ಅವರ ಮುಸ್ಲಿಮರ ಸಮಾಧಿಯ ಮೇಲೆ ಹಿಂದುತ್ವ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹೊರಡ್ತಾ ಇದೆ. ಅಂತಹ ಒಂದು ಶಕ್ತಿಗಳ ಕೈವಾಡ ಇಂಥ ಖಾಸಿಂಜಿ ಅವರ ಹತ್ಯೆಯ ಹಿಂದೆ ಇದೆ ಅನ್ನೋದು ನನ್ನ ಆರೋಪ. ಯಾಕೆಂದ್ರೆ ಅವರು ಮುಸ್ಲಿಮರ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಪ್ರಗತಿಪರರು ಮುಸ್ಲಿಮರ ದನಿ ಎತ್ತುವಂಥವರು, ಅವರು ನಾಶ ಆದಷ್ಟು ಅವರ ಫ್ಯಾಸಿಸ್ಟ್ ರಾಜ್ಯವನ್ನ, ಸಂಘ ಪರಿವಾರದ ರಾಜ್ಯವನ್ನ ಕಟ್ಟಲಿಕ್ಕೆ ಅವರಿಗೆ ಆಗ್ತದೆ. ಆದರೆ ವಿಶೇಷ ಅಂದ್ರೆ ನೌಶಾದ್ ಖಾಸಿಂಜಿ ಅವರ ಹತ್ಯೆ ನಡೆದ ಆನಂತರದ ಘಟನಾವಳಿಗಳನ್ನು ನೋಡಿದ್ರೆ ಬಹುಸಂಖ್ಯಾತರಾದ ಹಿಂದೂಗಳ ಪ್ರತಿನಿಧಿಗಳು, ನಮ್ಮಂಥವರು, ಪುರುಷೋತ್ತಮ್ ಪೂಜಾರಿ ಅಂತವರು, ಅನೇಕ ಜನ ವಕೀಲರು, ಅವರ ಸಹೋದ್ಯೋಗಿಗಳು ಜಾತ್ಯಾತೀತವಾಗಿ ಕೊಲೆಯನ್ನು ಖಂಡಿಸಿದ್ದಾರೆ. ಇದು ಕರ್ನಾಟಕದ ಪರಂಪರೆ. ಮುಸ್ಲಿಂ ಅನ್ನೋ ಕಾರಣಕ್ಕೆಲ್ಲ ಮಾನವ ಹಕ್ಕಿನ ಕುಗ್ಗಲ ನಡೆದಿದೆ. ಮಾನವ ಹೋರಾಟಗಾರರಲ್ಲ, ಮಾನವ ಹಕ್ಕಿನ ಹೋರಾಟಗಾರರ ಕಗ್ಗೊಲೆ ಅಲ್ಲ, ಇದು ಮಾನವ ಹಕ್ಕಿನ ಕಗ್ಗೊಲೆ ನಡೆದಿರೋದು, ನ್ಯಾಯಾಂಗದ ರಾಜ್ಯಾಂಗದ ಕಗ್ಗೊಲೆ ನಡೆದಿರೋದು. ಈ ಕಾರಣಕ್ಕೆ ನಾವು ಇವತ್ತು ಈ ಕಗ್ಗೊಲೆಯನ್ನು ಖಂಡಿಸಬೇಕು. ಮತ್ತು ಈ ಮಾದರಿ ಏನಿದೆಯೋ ಕರ್ನಾಟಕದಲ್ಲಿ ಒಬ್ಬ ಇಂಥ ವಕೀಲರನ್ನ ಕೊಲ್ಲುವಂತ ಒಂದು ನೀಚಗೇಡಿ ಕೃತ್ಯಗಳನ್ನ ಇನ್ನೆಂದೂ ಆಗಬಾರ್ದು. ಹಾಗಾಗಿದ್ದೇ ಆದ್ರೆ ಕರ್ನಾಟಕ ಏನಾಗಬಹುದು ಅನ್ನೋದು ಕಲ್ಪಿಸ್ಕೊಳ್ಳಿ.
ಬಂಧುಗಳೇ, ಸಂಘ ಪರಿವಾರ ಮತ್ತು ಬಿಜೆಪಿಯ ಸ್ಪಷ್ಟ ಕೈವಾಡ ಇರೋದ್ರಲ್ಲಿ ನಮ್ಗೆ ಅನುಮಾನ ಇಲ್ಲ. ಅವರು ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಡಲಿಲ್ಲ. ಅವರು ಬಹಳ ಮನುಷ್ಯ ಪ್ರೇಮಿಗಳು, ಹಿಂದುತ್ವ ರಾಜ್ಯ ಕಟ್ಟುವವರು, ಬಹಳ ಸದ್ವಿಚಾರದವರು, ಸನ್ನಡತೆಯವರು ಅಂತ ಹೇಳ್ಕೊಳ್ಳುವಂತಹ ಈ ಸಂಘ ಪರಿವಾರದ ಪಿಶಾಚಿಗಳು ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಯಾಕೆ? ಅಥವಾ ಬಿಜೆಪಿಯಲ್ಲಿ ಇರಬಹುದಾದಂಥ ಮಂತ್ರಿಗಳು ಇದೊಂದು ಕೊಲೆ, ಇದು ಖಂಡನೀಯ ಅಂತ ಹೇಳಿ ಈ ಸರ್ಕಾರ, ಯಡಿಯೂರಪ್ಪ ಒಬ್ಬ ನೀಚಗೇಟ, ನಮಗೆ ನಾಚಿಕೆ ಆಗ್ತದೆ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಅವನಿಗೆ, ಅವನು ಒಂದು ಸ್ಟೇಟ್ಮೆಂಟ್ ಯಾಕೆ ಕೊಡಲಿಲ್ಲ? ಕೃಷ್ಣ ಪಾಲಮೇರ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ, ಅವನಿಗೇನು ಗಂಟಲು ಹೊಡೆದೋಗಿತ್ತ? ಯಾಕೆ ಸ್ಟೇಟ್ಮೆಂಟ್ ಕೊಡಲಿಲ್ಲ? ಯಾರೋ ಸಂಘ ಪರಿವಾರದವ್ರು, ಯಾರಾದರೂ ರೌಡಿಗಳು, ರೇಪಿಸ್ಟ್ಗಳನ್ನ ಸತ್ತರೆ ಅವ್ರು ಹುತಾತ್ಮರು ಮಾಡ್ತಾರೆ, ಅವ್ರ ಹೆಸರಲ್ಲಿ ದೊಡ್ಡ ದೊಡ್ಡ ಸರ್ಕಲ್ಗಳನ್ನು ಮಾಡ್ತಾರೆ. ಆದ್ರೆ ಇಂಥ ಒಬ್ಬ ವ್ಯಕ್ತಿ ಕೊಲೆ ಆದಾಗ, ಹತ್ಯೆ ಮಾಡಿದಾಗ ಅವ್ರಿಗೆ ಏನಾಗಿತ್ತು? ಅವರ ಗಂಟಲಲ್ಲಿ ಕಡುಬು ಹಾಕೊಂಡಿದ್ರ? ಹಾಗಾದ್ರೆ ಯಾಕೆ ಕೊಡ್ಲಿಲ್ಲ ಅಂದ್ರೆ, ಅವರೇ ಕೊಲೆ ಮಾಡಿ ಅವ್ರ ಖಂಡನೆ ಅಂತ ಕೊಡೋದು ಸಾಧ್ಯ ಇಲ್ಲ. ಅವರೇ ಕೊಲೆ ಮಾಡಿ ಅದನ್ನ ಖಂಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಅವರು ಯಾರೂ ಕೂಡ ಹೇಳಿಕೆಗಳನ್ನ ಕೊಡ್ಲಿಲ್ಲ. ಮತ್ತು ಇನ್ನೂ ಕೂಡ ಅನೇಕ ಕೊಲೆಗಳನ್ನ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಮಾಡಿಸ್ಕೊಳ್ಳೋಕ್ಕೂ ರೆಡಿ ಇದ್ದೇವೆ. ಪ್ರಗತಿಪರರು ಕರ್ನಾಟಕದಲ್ಲಿ ಪ್ರಗತಿಪರನ್ನ ಕಂಡಲ್ಲಿ ಹೊಡೆಯುವಂತ ಸನ್ನಿವೇಶ ಇವತ್ತು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲಿಂದ ಶುರುವಾಗ್ತಾ ಇದೆ. ಕಾಸಿಂ ಜಿ ಒಂದು ಉದಾಹರಣೆ, ನೌಶಾದ್. ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಕೂಡ ಬಿಜೆಪಿ ಆಡಳಿತ ಸಾಕಪ್ಪ ಸಾಕು ಅನ್ನೋಷ್ಟರ ಮಟ್ಟಿಗೆ ಜನ ಬೇಸತ್ತು ಹೋಗಿದ್ದಾರೆ. ಮುಸಲ್ಮಾನರನ್ನ, ಪ್ರಗತಿಪರರನ್ನ, ಮಹಿಳೆಯರನ್ನ, ದಲಿತರನ್ನ ಕಗ್ಗೊಲೆ ಮಾಡುವಂತ ಒಂದು ರಾಜಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರ ಮಾಡ್ತಾ ಇದೆ. ಅದೆಲ್ಲವೂ ಕೂಡ RSS ನ ಕೇಶವ ಕೃಪದಲ್ಲಿ ತೀರ್ಮಾನ ಆಗುತ್ತೆ. ನೌಶಾದ್ ಕಾಸಿಂ ಜಿ ಕೊಲೆ ಮಾಡ್ಬೇಕಾ ಬಿಡ್ಬೇಕಾ ಅಂತ. ಇವರೆಲ್ಲರೂ ಕೂಡ ಕೇಶವ ಕೃಪದ RSS ನ ಗುಲಾಮರು. ಸೊ ಈ ಕಾರಣದಿಂದ ನಾವು RSS ನ ಕೇಶವ ಕೃಪದಿಂದ ವಿಧಾನಸೌಧವನ್ನ ವಿಮೋಚನೆ ಮಾಡುವಂತ ಸಂಕಲ್ಪಕ್ಕೆ ನಾವು ಪಣ ತೊಡಬೇಕಾಗಿದೆ. ಆ ಒಂದು ಪಣ ತೊಡುವ ಕಾರ್ಯಕ್ರಮ ಇದು ಇವತ್ತು ಇಲ್ಲಿ ನಡೀತಿರುವಂತಹ ಪ್ರತಿಭಟನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಅಪರಾಧವೇ ಅಧಿಕಾರವಾಗಿ ಜನರನ್ನು ಕೂಡ ಅಪರಾಧಿಗಳನ್ನಾಗಿಸ್ತಾ ಇದೆ. ಅಪರಾಧವೇ ಅಧಿಕಾರವಾಗಿ ಜನರನ್ನ ಅಪರಾಧಿಗಳನ್ನಾಗಿಸಿ ಅದು ಬೇಟೆ ಆಡ್ತಾ ಇರಬೇಕಾದ್ರೆ ನಾವು ಬಾಯಿದ್ದು ಸುಮ್ಮನೆ ಕೂತ್ಕೊಂಡ್ರೆ ನಾವು ಕೂಡ ಅಪರಾಧಿಗಳಾಗ್ತೀವಿ. ಆ ಅಪರಾಧದಲ್ಲಿ ನಾವು ಪಾಲ್ಗೊಂಡ ಹಾಗೆ, ನಾವು ಮೌನವಾಗಿ ಅದಕ್ಕೆ ಸಮ್ಮತಿ ಕೊಟ್ರೆ ಆ ಅಪರಾಧದಲ್ಲಿ ನಾವು ಪಾಲ್ಗೊಂಡ ಹಾಗೆ ಭಾರತದ ಇಡೀ ಜಾತ್ಯಾತೀತ ವ್ಯವಸ್ಥೆಗೆ ಒಂದು ಕೊಡಲಿ ಪೆಟ್ಟನ್ನು ಕೊಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಪ್ರತಿಮ ಹೋರಾಟಗಾರ ನೌಶಾದ್ ಕಾಸಿಂ ಜಿ ಯಾವ ರೀತಿ ಬಡವರ ಪರವಾಗಿ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ರು. ಉಡುಪಿಯ ರಘುಪತಿ ಭಟ್ ತನ್ನ ಹೆಂಡತಿಯನ್ನ ಕಗ್ಗೊಲೆ ಮಾಡಿಸ್ತಾ ಆ ಒಂದು ಕೇಸನ್ನು ತೆಗೆದುಕೊಂಡಿದ್ದಂತ ಒಬ್ಬ ದೊಡ್ಡ ವೀರ. ಉಡುಪಿಯ ರಘುಪತಿ ಭಟ್ ಅವರೆಲ್ಲ ಹೆಂಡತಿಯನ್ನ ಕಗ್ಗೊಲೆ ಮಾಡಿ ಅಧಿಕಾರಕ್ಕೆ ಬಂದವರು. ಯಡಿಯೂರಪ್ಪನು ಅವನೇ, ಅವ್ರ ಹೆಂಡತಿಯನ್ನ ಕಗ್ಗೊಲೆ ಮಾಡಿ ಅಧಿಕಾರಕ್ಕೆ ಬಂದವನು. ರಘುಪತಿ ಭಟ್ನು ಕೂಡ ಅವನ ಹೆಂಡತಿಯನ್ನು ಕಗ್ಗೊಲೆ ಮಾಡಿ ಅಧಿಕಾರಕ್ಕೆ ಬಂದವನು. ಇವರಿಗೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟೆಷ್ಟು ಗೌರವ ಇದೆ ಅನ್ನೋದು ಇವರಿವರ ಸಂಸ್ಕೃತಿ ಹೇಳುತ್ತೆ. ಅಂತ ಕೇಸನ್ನು ತೆಗೆದುಕೊಂಡಿದ್ರು. ಮತ್ತು ಇತರ ಎಲ್ಲ ರಿಸ್ಕ್ ಇರಬಹುದಾದಂತ ಕೇಸ್ಗಳನ್ನು ತೆಗೆದುಕೊಂಡು ಅವರು ವಕೀಲಗಾರಿಕೆಯನ್ನು ಮಾಡ್ತಾ ಇದ್ರು. ಕಗ್ಗೊಲೆ ಏನ್ ನಡೆದಿದೆಯೋ, ಸತ್ತದೆ ಕಗ್ಗೊಲೆಯನ್ನು ನಾವು ಖಂಡಿಸಬೇಕು ಮತ್ತು ಅಡಗಿಟ್ಟಿರುವ ಹೂತಿಟ್ಟಿರುವ ಸತ್ಯವನ್ನ ಹೊರ ತೆಗಿಬೇಕು, ಸುಳ್ಳನ್ನ ಹೂತಿಡಬೇಕು, ಸಂಘ ಪರಿವಾರದ ಸುಳ್ಳನ್ನ, ಸಂಘ ಪರಿವಾರದ ಸಿದ್ಧಾಂತವನ್ನ, ಪೊಲೀಸರ ಕುಕೃತ್ಯಗಳನ್ನ ಸಮಾಧಿ ಮಾಡುವವರೆಗೂ ಹೋರಾಟ ಮುಂದುವರಿಯುತ್ತೆ. ಮತ್ತು ಆ ರೀತಿ ಸತ್ಯವನ್ನ ಹುಡುಕುವವರೆಗೂ ನಮ್ಮ ಹೋರಾಟ ನಿಲ್ಲಬಾರದು. ಮತ್ತು ಆ ರೀತಿಯ ಹೋರಾಟ, ನಿಜವಾದಂಥ ಹೋರಾಟ ನೌಶಾದ್ಗೆ ನಾವು ಕೊಡುವಂಥ ನಿಜವಾದ ಶ್ರದ್ಧಾಂಜಲಿ ಮತ್ತು ಅವ್ರ ಮನೆಯವರಿಗೆ ನಿಜವಾದಂಥ ಸಾಂತ್ವನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.